ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಖತ್ ಬೆಂಗಳೂರು ವ್ಲಾಗ್ಸ್. ಏನಪ್ಪ ಬೆಳಗ್ಗೆ 6:30ಗೆ ಎಲ್ಲಿ ಹೋಗ್ಬಿಟ್ಟಿದ್ದೀರಾ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ, ಯಲಹಂಕದಲ್ಲಿರೋ ಒಂದು ಸ್ಪೆಷಲ್ ಇಡ್ಲಿ ಸೆಂಟರ್ಗೆ ಬಂದಿದ್ದೀವಿ. ಇದ್ರ ಹೆಸರು ಬುಟ್ಟಿ ಇಡ್ಲಿ ಅಂತ. ಸೊ ಬುಟ್ಟಿಯಲ್ಲೇ ಇಡ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನೇನೆಲ್ಲ ಹಾಕ್ತಾರೆ, ಹೇಗೆ ಮೃದುವಾಗಿರುತ್ತೆ ಅಂತ ಬನ್ನಿ ಒಳಗಡೆ ತೋರಿಸ್ಕೊಂಡು ಬರೋಣ. ಓಕೆ, ಇಷ್ಟು ಮೃದುವಾದ ಇಡ್ಲಿ, ಅದು ಬುಟ್ಟಿಯಲ್ಲಿ ಬೇಯಿಸಿರುವಂತ ಇಡ್ಲಿ. ನಾವು ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇದೀವಲ್ಲ ಸಿಂಧು? ಹೌದು, ಖಂಡಿತ. ಬುಟ್ಟಿ ಇಡ್ಲಿ ಅಂತ ಒಂದು ಹೊಸ ಸೆಂಟರ್ ಓಪನ್ ಆಗಿದೆ ಯಲಹಂಕ ನ್ಯೂ ಟೌನ್ ಗಣೇಶ ದೇವಸ್ಥಾನ ಹತ್ರ ಇದೆ. ತುಂಬಾನೇ ಒಳ್ಳೆ ಕಾನ್ಸೆಪ್ಟ್ ಇದೆ ನೋಡಿ. ಬಿದಿರಿನ ಬುಟ್ಟಿಯಲ್ಲಿ ಅವರು ಇಡ್ಲಿ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ. ಇಡ್ಲಿ ಮಾತ್ರ ಸೂಪರ್ ಸಾಫ್ಟ್ ಆಗಿದೆ, ನೋಡ್ತಾ ಇದೀಯಾ? ಸೊ ಟ್ರೈ ಮಾಡ್ಬಿಟ್ಟು ಹೇಳ್ಬಿಡ ಹೇಗಿದೆ ಅಂತ. ಸೊ ಇಡ್ಲಿ ತಿಂತಿದ್ಯಾ? ಸೂಪರ್ ಆಗಿದೆ ನೋಡ. ಎಷ್ಟು ಸಾಫ್ಟ್ ಇಡ್ಲಿ ನಾನು ತಿಂದಿರ್ಲೇ ಇಲ್ಲ ಸಿಂಧು. ಇದು ಬುಟ್ಟಿಲಿ ಸಕ್ಕತ್ತಾಗಿದೆ ಕಾನ್ಸೆಪ್ಟ್. ಇಡ್ಲಿ, ಸಾಂಬಾರ್ ಮತ್ತೆ ಕೆಂಪು ಚಟ್ನಿ, ಆಮೇಲೆ ವೈಟ್ ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಸಕ್ಕತ್ತಾಗಿದೆ ಇದು. ಯೂಶುವಲ್ ಇಡ್ಲಿ ಹೇಗೆ ಸುಮ್ನೆ ಅಂದ್ರೆ ಸ್ಟೀಮ್ ಮಾಡಿರ್ತಾರಲ್ವಾ, ಇದೊಂಥರ ನೋಡು ರವೆ ಎಲ್ಲ ಹಾಕಿದಾರೆ. ಅದು ಬ್ಯಾಂಬೂದು ಏನಾದ್ರು ಫ್ಲೇವರ್ ಬರುತ್ತಾ ಸಿಂಧು? ಅದು ಫ್ಲೇವರ್ ಬರಲ್ಲ, ಬಟ್ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಅದ್ರದ್ದು ಸ್ವಲ್ಪ ಫ್ಲೇವರ್ ಇದೆ. ಪ್ಲಸ್ ಅವರು ಇದು ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸಿದಾರಲ್ಲ, ಆ ಬಾಳೆ ಎಲೆ ಕಂಟೆಂಟ್ಸ್ ಕೂಡ ಇದಕ್ಕೆ ಬಂದಿರುತ್ತೆ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಮೃದುವಾಗಿದೆ, ರವೆ ಕೂಡ ಹಾಕಿದ್ದಾರೆ ಅನ್ಸುತ್ತೆ ಇಡ್ಲಿಗೆ, ಹಿಟ್ಟಿಗೆ. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಇದ್ರು ಒಂದ್ಸತಿ ಬಂದು ಯಲಹಂಕದಲ್ಲಿರೋ ಬುಟ್ಟಿ ಇಡ್ಲಿನ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಸಿ ಬಿಸಿ ಮಸಾಲೆ ದೋಸೆ. ಇವತ್ತು ಬುಟ್ಟಿ ಇಡ್ಲಿ ಬಂದಿದೀವಿ, ಇಡ್ಲಿ ಟ್ರೈ ಮಾಡಾಯ್ತು, ಇವಾಗ ದೋಸೆ ಬಂದಿದೀವಿ. ಇಡ್ಲಿ ಟ್ರೈ ಮಾಡಿ ಇವಾಗ ದೋಸೆ ತಿಂತಿದ್ಯಾ? ಹೌದು. ಹೇಗಿದೆ? ತುಂಬಾನೇ ಕ್ರಿಸ್ಪಿ ಆಗಿದೆ, ನೋಡ್ತಾ ಇದೆಯಲ್ಲ ಟೆಕ್ಸ್ಚರ್ ಸಖತ್ತಾಗಿದೆ. ಆಲೂಗಡ್ಡೆ ಪಲ್ಯ ಇದೆ ನೋಡಿ, 2 ತರ ಚಟ್ನಿ ಕೊಟ್ಟಿದ್ದಾರೆ. ಕೆಂಪು ಚಟ್ನಿ ಹಾಗೂ ನಮಸ್ತೆ ಸರ್, ಏನ್ ಹೆಸರು ನಿಮ್ದು? ನಮಸ್ತೆ, ರಾಜೇಶ್ ಅಂತ. ಓಕೆ ರಾಜೇಶ್ ಸರ್, ಇದು ಬುಟ್ಟಿ ಇಡ್ಲಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಎಷ್ಟು ದಿನ ಆಯ್ತು ನೀವು ಶುರು ಮಾಡಿ? ಓಕೆ, ಅದಕ್ಕೆ ನಾವು ಬಲಿಯಿಂದ ಇವೆಂಟ್ ಮಾಡ್ತಿದ್ದೇವೆ, ಇವೆಂಟ್ ಆಗಿರ್ತೀವಿ. ಓಕೆ, ನಂದು ಎಂಕಾಮ್ ಆಗಿದೆ. ಸೊ ನಾನು ಇವೆಂಟ್ ಮಾಡ್ತಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಇವೆಂಟ್ ಏನಕ್ಕೋ ಯಾವಾಗ ಬರೀ ಒಂದಿನ ಇರಲ್ಲ, ಒಂದು ಮಂತ್ ಇರುತ್ತೆ, ಮತ್ತೆ ಹೇಗೆ ಇದು ಮಾಡ್ತೀವಿ ಆಮೇಲೆ ಫ್ಯೂಚರಾಗೆ ಮತ್ತೆ ಕೊರೋನಾ ಬಂತಲ್ಲ, ಸೊ ಬೇರೆ ಏನಾದ್ರು ಕಾನ್ಸೆಪ್ಟ್ ಮಾಡಬೇಕು ಅಡಿಷನಲ್ ಒಂದು ಇರಲಿ ಅಂತಂದು ಹೇಳ್ಬಿಟ್ಟು ಚೆನ್ನಾಗಿ ನಡೀತಿದೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಬೇಕು ಅಂತ ನಾನು ಒಂದು 2 ಮಂತ್ಸಿಂದ ವೆಯ್ಟ್ ಮಾಡಿದೆ. ಮಾಡಿದ್ಮೇಲೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿರಬೇಕು, ಜನ ಒಪ್ಪಬೇಕು, ಆ ಥರದ್ದು ಮಾಡೋಣ ಅಂದ್ಕೊಂಡು ಆಮೇಲೆ ಬೇರೆ ಹೋಟೆಲ್ ಮಾಡೋಣ ಸಪ್ರೇಟಾಗಿ. ಬಟ್ ಬುಟ್ಟಿ ಇಡ್ಲಿ ಅಂತ ನಮ್ಮ ಕಾನ್ಸೆಪ್ಟ್ ಇತ್ತು, ಯಾಕಂದರೆ ಎಲ್ಲೂ ನಿಯರೆಸ್ಟ್ ಎಲ್ಲೂ ಇಲ್ಲ, ಮಾಡೋಣ ಅಂತ ಇತ್ತು. ಹಂಗಾಗಿ ಬುಟ್ಟಿ ಇಡ್ಲಿ ಅಂತಲೇ ಇಡೋಣ ಬಿಡು ಅಂತಂದು ಹೇಳ್ಬಿಟ್ಟು ಬುಟ್ಟಿ ಇಡ್ಲಿ ಅಂತ ಹೆಸರು ಮಾಡಿದೆ. ಚೆನ್ನಾಗಿ ಆಗ್ತಿದೆ. ಅವತ್ತಿಂದ ನಮಗೆ ಇಲ್ಲಿ ಯಲಹಂಕ ಜನ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಅಂದರೆ ಅದೇ ಥರ ನಾವು ಹೈಜಿನಿಕ್ ಆಗಿ ಫುಡ್ಡೆಲ್ಲ ಚೆನ್ನಾಗಿ ಕೊಡ್ತಿದ್ವಿ. ಯಾಕಂದರೆ ಯಾವುದು ಈ ಕೊರೋನಾಯಿಂದ ಪ್ಲಾಸ್ಟಿಕ್ ಆ ಥರದ್ದೆಲ್ಲ ಯೂಸ್ ಮಾಡೋದು ಬೇಡ, ಯೂಸ್ ಮಾಡಿರೋ ಪ್ಲೇಟ್ಸೆಲ್ಲ ಮತ್ತೆ ಯೂಸ್ ಮಾಡೋದು ಬೇಡ. ಹಾಗಾಗಿ ನಾನು ಅಡಿಕೆ ಪ್ಲೇಟು ₹1, ₹2 ಹೋದ್ರೂ ಪರವಾಗಿಲ್ಲ, ಅಡಿಕೆ ಪ್ಲೇಟು, ಬಾಳೆ ಎಲ್ಲ ಈ ಥರ ಹೈಜಿನಿಕ್ ಆಗಿ ಕೊಡಬೇಕು ಅಂತ ಹೇಳಿ ಮಾಡಿ. ಚಾರ್ಜ್ ಮಾಡ್ತೀರಾ? ಒಂದು ಇಡ್ಲಿ 20 ರೂಪಾಯಿ. ಸೊ ಇಡ್ಲಿ ಜೊತೆ ಏನೆಲ್ಲ ಐಟಮ್ಸ್ ಸಿಗುತ್ತೆ ಮೇಡಮ್? ಇಡ್ಲಿ ಜೊತೆ ಕೆಂಪು ಚಟ್ನಿ, ವೈಟ್ ಚಟ್ನಿ ಮತ್ತೆ ಎಲ್ಲ ಫುಲ್ ಕೊಬ್ಬರಿ ಅಕ್ಕಿ ಮಾಡೋದು. ಏನಂದ್ರೆ ಕೆಂಪು ಚಟ್ನಿ ಸ್ವಲ್ಪ ಖಾರ ಇರುತ್ತೆ, ಇಲ್ಲಿ ನಾವು ನಮಗೆಲ್ಲ ಸ್ವಲ್ಪ ಖಾರನೇ ಇಷ್ಟ, ಹಂಗಾಗಿ ನಾವು ಖಾರನೇ ಮಾಡೋದು. ವೈಟ್ ಚಟ್ನಿ ಸ್ವಲ್ಪ ಖಾರ ಕಡಿಮೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇಂದಿನ ಬುಟ್ಟಿ ಇಡ್ಲಿ ಸಂಚಿಕೆ ತಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಮರಿಬೇಡಿ. ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಕೂಡ ಇದ್ದೀವಿ, @sakkath.bengaluru ಅಂತ. ಫಾಲೋ ಮಾಡೋದು ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ಖಂಡಿತ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ನಾನು ಗಾಯತ್ರಿ ತಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಧನ್ಯವಾದ.